ಏನು ಮೌನ್ ಅವ್ರಿಗೆ ತುಂಬಾ ಮಸ್ಕ ಹೊಡಿತಾ ಇದ್ದೆ. ಆತಿನ ಮೇಲೆ ಹಿಡ್ತಾ ಇರ್ಲಿ, ಮಾವನವ್ರಂದ್ರೆ ಸ್ವಲ್ಪ ಗೌರವ ಇರ್ಲಿ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ, ಗೌರವ ಇಲ್ಲ ಅಂತ ಹೇಳ್ದವ್ರು ಯಾರು? ಅವ್ರ ಹತ್ರ ಕೂತ್ಕೊಂಡು ಅದು ಇದು ಮಾತಾಡಿದ್ದೇನು, ಅವ್ರು ನಿನಗೆ ಸಮಾಧಾನ ಮಾಡಿದ್ದೇನು? ಅವ್ರು ಸಮಾಧಾನ ಮಾಡುವಾಗ ನೀನೇನು ಗೊತ್ತಿಲ್ಲದೆ ಇರೋಳ ಥರ ನಾಟಕ ಆಡಿದ್ದೇನು? ನೀನು ಬಾಯಿ ಮುಚ್ಕೊಂಡು ಕೂತಿದ್ದೇನು? ನೀನು ಈ ರೀತಿ ನಾಟಕ ಆಡೋದನ್ನ ಬೇರೆ ಯಾರಾದರೂ ನೋಡಿದ್ದಿದ್ರೆ ಅನುಕಂಪ ಬಂದು ಓಡ್ ಬಂದು ತಪ್ಕೊಂಡ್ಬಿಡ್ತಿದ್ರೋ ಏನೋ ಭಾರತಿ. ಮನೋಜ ಬಂದಿದ್ದು ಆಯ್ತು, ನೀನು ಮಾತಾಡ್ಸಿದ್ದು ಆಯ್ತು, ಆದ್ರೆ ಏನ್ ಪ್ರಯೋಜನ? ಏನೂ ಇಲ್ಲ. ಇನ್ನೆಲ್ಲಿ ಮಾವನವ್ರು ಬೇಜಾರು ಮಾಡಿಕೊಂಡು ನಿನ್ ಮೇಲೆ ಗೂಬೆ ಕುಡಿಸ್ಬಿಡ್ತಾರೋ ಅಂತ ನೀನ್ ಅವ್ರ ಮುಂದೆ ಬೇಜಾರಾಗಿರೋ ತರ ನಾಟಕ ಆಡಿದ್ಯಾ? ಇದೆಲ್ಲ ವರ್ಕೌಟ್ ಆಗಲ್ಲ ಭಾರತಿ. ನೀನ್ ದಿನ ಅಳ್ತಾ ಹೋದ್ರೆ ಮೊಸಳೆ ಬಂತು ಮೊಸಳೆ ಕತೆ ಇದೆಯಲ್ಲ, ಹಾಗಾಗ್ಬಿಡತ್ತೆ. ಆಮೇಲೆ ನೀನ್ ನಿಜವಾಗ್ಲೂ ಹತ್ರೂ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೀಗ್ ಮಾತಾಡ್ತಾ ಇದೀಯ? ನಾನ್ ನಿನ್ಗೆ ಏನ್ ಮಾಡಿದ್ದೀನಿ? ಹೀಗ್ ಕೇಳಾಗಿ ಮಾತಾಡಿ ನನ್ ಮನ್ಸು ನೋವು ಮಾಡ್ಬೇಡ. ಸಾಕಷ್ಟು ನೊಂದಿದ್ದೀನಿ, ಪ್ಲೀಸ್ ಇನ್ನಷ್ಟು ಹಿಂಸೆ ಮಾಡಬೇಡ ನನ್ಗೆ. ಅಯ್ಯೋ, ನಾನ್ ನಿನ್ಗೆ ಎಲ್ಲಿ ಹಿಂಸೆ ಕೊಡ್ತಾ ಇದ್ದೀನಿ? ಅದರಿಂದ ನನಗೇನ್ ಲಾಭ ಬರ್ತಿ? ಬರ್ತಿ ಒಂದ್ ನಿಮಿಷ. ವಾಚ್ ನಿನಗೆ ತೋರಿಸೋದು ಮರ್ತೆ ಹೋಯ್ತು, ಹೇಗ್ ಕಾಣಿಸ್ತಿದೆ? ಭವಾನಿ ನಸ್ತಿ ಮನೆಗೆ ಬರಕ್ ಹೇಳೋ, ಅವಳನ್ನ ನೋಡಿ ತುಂಬಾ ದಿನ ಆಯ್ತು ಕಣೋ. ಅವಳು ಮಾತು ಬರ್ದಿದ್ರು ಚಿನ್ಕುರುಳಿ ಹುಡುಗಿ ಕಣೋ ಅವಳು. ಅವಳೇನಾದ್ರೂ ಮನೆಗೆ ಬಂದ್ರೆ ಮನೆ ಫುಲ್ಲು ತುಂಬ್ದಂಗಿರುತ್ತಪ್ಪ. ಏನು ಯೋಚನೆ ಮಾಡ್ತಿದ್ಯಾ? ನಾ ಹೇಳಿದ್ ಕೇಳಿಸ್ತು ತಾನೇ? ಸರಿ ಸರಿ ನಮ್ಮ, ಬರಕ್ ಹೇಳ್ತೀರಿ. ಅಮ್ಮ ಒಂದ್ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ. ಈಗಷ್ಟೇ ತಾನೇ ಬಂದಿಯಲ್ಲೋ, ಮತ್ತಿನ್ನೇನ್ ಕೆಲ್ಸ ಇದೆಯೋ? ಎಲ್ಗೋ ಹೋಗ್ತಿದ್ಯಾ?
ಅಮ್ಮ ನೀ ನನ್ಗೆ ಫೋನ್ ಮಾಡಿದೆ ಅಂತ ನಾನು ಕೆಲಸನ ಅರ್ಧಕ್ಕೆ ಬಿಟ್ಬಿಟ್ಟು ಬಂದೆ. ಈ ಕೆಲಸ ಮುಗಿದ್ರೆ ಅರ್ಧ ತಲೆನೋ ನಂಗೆ ಕಡಿಮೆ ಆಗುತ್ತೆ. ನಾನು ಬೇಗ ಬರ್ತೀನಿ ಆಯ್ತಾ? ಕೆಲಸ ಕೆಲಸ ಅಂತ ನಾ ಹೇಳಿದ್ನ ಮರಿಬೇಡಪ್ಪ. ಮರೆಯೋದ? ಭವಾನಿ ವಿಷಯದಲ್ಲಿ ನಿನಗಿಂತ ನನಗೆ ಆತುರ ಜಾಸ್ತಿ ಇದೆ ಅಮ್ಮ. ಸರಿ ಅಮ್ಮ, ನಾನು ಇನ್ನು ಬರ್ತೀನಿ. ಏನತ್ತವ್ರೆ, ಹಾಲ್ ಮಾಡಿ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಿರೋ ಆಗಿದೆ? ಏನು ಅಷ್ಟು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ? ನಿಮಗೆ ಗೊತ್ತಲ್ಲ ರಾಜೇಶ್, ಮನೋಜ ಎಲ್ಲಿದ್ದಾನೆ ಅಂತ ನೀನು ನನಗೆ ತೋರಿಸ್ಕೊಟ್ಟೆ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಆದರೆ ಅವನು ಮನೆಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನಂತಪ್ಪ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಬೇಜಾರು ಮಾಡ್ಕೋಬೇಡ ಅಂತ ಮೊದಲೇ ಹೇಳಿ ಶಾಕ್ ಕೊಡೋದು ಸರಿನಾ? ಚಾಕುನ ಮುಂದೆ ಇಟ್ಟು ಕೋಳಿ ಕುತ್ಕೆನ ಅದುಮ್ಕೊಂಡು ನಾನಿನ್ನ ಕುಯ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ ಅಂತ ಕೋಳಿಗೆ ಹೇಳ್ದಂಗೆ ಆಯ್ತು. ನೋಡು ರಾಜೇಶ, ನನ್ನ ಮಾತಿಂದ ನಿನಗೆ ಬೇಜಾರಾಗೋದು, ಆಮೇಲೆ ಅದನ್ನು ಮುಂದಿಟ್ಕೊಂಡು ಏನಾದ್ರು ತೊಂದರೆ ಕೊಡೋದು ಹೀಗೆಲ್ಲ ಆಗಬಾರ್ದು ಅಂತಾನೆ ಮೊದಲೇ ನಾನು ನಿನಗೆ ಹೇಳಿದ್ದು, ಬೇಜಾರು ಮಾಡ್ಕೋಬೇಡ ಅಂತ. ಸರಿ, ಅದೇನು ಅಂತ ಹೇಳಿ. ಮನೋಜ ಮನೆಗೆ ಬರೋದು ಬೇಡ ಅಂತ ನೀನೇನಾದರೂ ಧಮಕಿ ಕೊಟ್ಟಿದ್ಯಾ? ನೀನು ಹಾಗೆ ಮಾಡಿರ್ತೀಯ ಅಂತ ನಾನು ಹೇಳ್ತಾ ಇಲ್ಲ ರಾಜೇಶ. ಮನೋಜ ಅಂದರೆ ಮೊದಲಿಂದ ನಾನು ನೀನು ದ್ವೇಷ ಕಾರ್ತಾ ಇದ್ದು. ಭಾರತಿ ಮನೆಯವ್ರಿಗೆ ಮನೋಜ ಇಂಥ ಕಡೆ ಇದ್ದಾನೆ ಅಂತ ತೋರಿಸ್ಬೇಕಾದ್ರೆ ಅವನಿರೋ ಜಾಗ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವಾ? ಅದಕ್ಕೆ ನೀನು ಅವನಿಗೇನಾದರೂ ಹೇಳಿರ್ತೀಯನೋ ಅಂತ ನನಗನ್ನಿಸ್ತು. ನೇರವಾಗಿ ನಿನ್ನೆ ಕೇಳ್ಬಿಡೋಣ ಅಂತ ಬಂದಿದ್ದೀನಿ. ಯಾರಿರಬಹುದು, ಏನು ವಿಷಯ? ನನಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ದಿನ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಾನೇನು ವೇಸ್ಟ್ ಮಾಡಿನ? ಅಷ್ಟಕ್ಕೂ ಆ ಮನೋಜನೆ ವೇಸ್ಟ್ ಮಾಡಿ ಅವನ ಬೆನ್ನಿಂದ ಬಿದ್ದರೆ ನನಗೇನು ಸಿಗುತ್ತೆ ಹೇಳಿ? ಸುಮ್ಮನೆ ನನ್ನ ಟೈಮು ದುಡ್ಡು ಎಲ್ಲನೂ ವೇಸ್ಟು. ಹಾಗಾದರೆ ಮನೋಜ ಯಾಕೆ ಮನೆಗೆ ಬರ್ತಾ ಇಲ್ಲ? ಅಯ್ಯಯ್ಯೋ, ನನಗೇನ್ರಿ ಗೊತ್ತು, ಅವನಿಗೋಗಿ ಕೇಳಿ. ಭಾರತಿ ಮನೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನೇನೋ ಮಾಡಕ್ಕೆ ಹೋದ್ರೆ ನೀವು ನನಗೆ ಒಳ್ಳೆ ಮರ್ಯಾದೆ ಕೊಟ್ರಿ. ರಾಜೇಶ, ಹೇಗಾದರೂ ಮಾಡಿ ಮನೋಜ ಮನೆಗೆ ಬರೋ ಹಾಗೆ ಮಾಡಪ್ಪ. ಹೆಣ್ಣು ಹೆತ್ತವ್ರ ಸಂಕಟ ಎಲ್ಲಿ ಬಿಲ್ಲದ ನಾಲ್ಗೆ ಏನೇನೋ ಮಾತಾಡ್ಬಿಟ್ಟೆ. ತಪ್ಪು ತಿಳ್ಕೊಬೇಡ ರಾಜೇಶ, ನಿನಗೆ ನಾನು ಮೊದಲೇ ಹೇಳಿದ್ನಲ್ಲ. ಇದಪ್ಪ ಇದು ಮಾತಂದ್ರೆ, ಎಲ್ಲಿ ಬಿಲ್ದಿರೋ ನಾಲ್ಗೆ ಏನೇನೋ ಮಾತಾಡ್ಬಿಡ್ದೆ ನಿಜ, ಆದರೆ ಆ ಒಂದೊಂದು ಮಾತು ಕಬ್ಬಿಣದಲ್ಲಿ ಹೊಡೆದಂಗಿರುತ್ತೆ. ಅಲ್ಲೇ ಹೋಗಿ ವಿಚಾರಿಸ್ಲ? ಬೇಡ ಬೇಡ, ಮೊದಲೇ ರಾಜೇಶನ ವ್ಯವಹಾರ ವಿಚಿತ್ರವಾದದ್ದು, ನಾನು ಹೋಗಿ ಅವನಿಗೆ ಯಾಕೆ ಕೋಪ ತರಿಸ್ಬೇಕು? ಇನ್ನೊಂದು ವಿಷಯ ರಾಜೇಶ, ಇನ್ನೂ ಇದೆಯಾ? ಇಲ್ಲೇ ಇದ್ದು ಗಮನಿಸ್ತೀನಿ, ಆಮೇಲೆ ತಿಳ್ಕೊಂಡ್ರಾಯ್ತು. ಅದು ನಮ್ಮ ಮನೆಯವ್ರ ಬಗ್ಗೆ ಹೇಳ್ತೀನಿ ಅಂತ ನೀನು ಆವತ್ತೇ ನನಗೆ ಹೇಳಿದ್ದೆ ಅಲ್ವಾ? ಅದಿನ್ನೂ ನನಗೆ ಹೇಳಿಲ್ಲ.
ನೀನ್ ಆ ವಿಷಯ ಹೇಳ್ತೀಯ ಅಂತ ತಾನೇ ನಾನು ಭಾರತಿಯವ್ರ ಮನೇಲಿ ನಿನ್ ಬಗ್ಗೆ ಒಳ್ಳೆಯೊಳಾಗಿ ಮಾತಾಡಿರೋದು. ನೋಡು, ನೀನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಮುಂದಕ್ಕೆ ಹಾಕ್ತಾನೇ ಇದೀಯ. ಇವತ್ತು ನಿನ್ನ ಹತ್ರ ನನ್ನ ವಿಷಯ ತಿಳ್ಕೊಳ್ಳೇಬೇಕು, ಅದಕ್ಕೆ ಬಂದಿರೋದು. ಏನ್ ಹೇಳಪ್ಪ? ಅದು ಅತ್ತಮ್ಮ, ನೀವು ಬಂದಿರೋ ಫೋರ್ಸ್, ನೀವು ಹೇಳಿರೋ ವಿಷಯಕ್ಕೆ ನನ್ನ ಮನಸ್ಸು ಫುಲ್ ಖುಷಿ ಆಗಿದೆ. ಅದು ಅಲ್ಲದೆ ನಾನೀಗ ಹೇಳೋ ಮೂಡಲ್ಲೂ ಇಲ್ಲ, ಮನಸ್ಸೊಳಗಿದೆ ಆದರೆ ಬಾಯಿಂದ ಹೊರಗೆ ಬರ್ತಾ ಇಲ್ಲ. ಇನ್ನೂ ಭಾರತಿ ಅವ್ರ ಮನೇಲಿ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಲಿ, ನಿಧಾನವಾಗಿ ನಾನು ನಿಮ್ಗೆ ಆ ವಿಷಯ ಹೇಳ್ತೀನಿ. ಓಕೆನಂತೆಮ್ಮ, ನಾನು ಬರ್ತೀನಿ. ಬಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ನನ್ನ ತುಂಬಾ ಪ್ರೀತಿಸ್ತಿದ್ದ ಭಾರತಿಗೆ ನಾನು ಸುಳ್ಳು ಹೇಳ್ಬಿಟ್ಟೆ. ಆದ್ರೆ ಅದು ಅನಿವಾರ್ಯ ಅನ್ನೋದು ನಿನಗೂ ಗೊತ್ತಿದೆ. ಎಲ್ಲಾನು ಗಮನಿಸೋ ನೀನು, ಹೇಳ್ಕೊಡೋನು ನೀನು. ನಿನಗ್ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳು. ದಯವಿಟ್ಟು ನನ್ನ ಕ್ಷಮಿಸು. ಆದ್ರೆ ನಿನ್ ಸನ್ನಿಧಾನದಲ್ಲಿ ಒಂದೇ ಒಂದು ಪ್ರಾರ್ಥನೆ, ಏನ್ ಕೇಳೋದಿದ್ರು ಮನ್ಸಿಗೆ ಬರೋದು ಅದೊಂದೇ ಮಾತು. ನಿನ್ ಮುಂದೆ ಬಂದಾಗ ಅದನ್ನ ಬಿಟ್ಟು ನಾನು ಇನ್ನೇನ್ ಕೇಳಿದೀನಿ ಹೇಳು. ಈಗಲೂ ಅದನ್ನೇ ಕೇಳ್ತಿದ್ದೀನಿ, ಭಾರತಿ ಚೆನ್ನಾಗಿರ್ಲಿ, ಅವಳು ಚೆನ್ನಾಗಿರ್ಲಿ. ಯಾಕೆ ನಮ್ಮಿಂದ ದೂರ ಆಗ್ತಾ ಇದ್ದಾನೋ ಗೊತ್ತಾಗ್ತಿಲ್ಲ. ಪರಿಚಯ ಇಲ್ಲದೆ ಇರೋ ಥರ ಯಾಕೆ ವರ್ತಿಸ್ತಾ ಇದ್ದಾನೋ ಅದು ಗೊತ್ತಾಗ್ತಿಲ್ಲ. ಮನೋಜನ ಮನಸ್ಸನ್ನ ಸರಿ ಮಾಡು, ಮತ್ತೆ ನಮ್ಮ ಮನೆಗೆ ಬರೋ ಹಾಗೆ ಮಾಡು.
ಯಾರು ನೀವಲ್ಲ. ಪಕ್ಕದಲ್ಲೇ ಇದ್ದೀನಿ ಮನೋಜ, ನಿನ್ನ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇರೋ ಹಾಗೆ ಹೋಗ್ತಾ ಇದೆಯೇನೋ ಮನೋಜ. ಹೀಗಾದೆ ಹಾಗೆ ಮಾತಾಡ್ಸೋಣ ಅಂದ್ರೆ ನೀನ್ ಮಾತಾಡಿಸ್ತೀಯೋ ಇಲ್ವೋ ಗೊತ್ತಾಗ್ದೆ ನಾನು ಹಾಗೆ ನಿಂತ್ಬಿಟ್ಟೆ. ಮನೋಜ, ಸಲ ನನ್ನ ತಿರುಗಿ ನೋಡು ಪ್ಲೀಸ್. ಮನೋಜ, ಒಂದ್ಸಲ ತಿರುಗಿ ನೋಡು, ತಿರುಗಿ ನೋಡು ಮನೋಜ. ಏನಾದರೂ ಹೆಲ್ಪ್ ಮಾಡ್ಲಾ? ಹಾಂ, ಅಲ್ಲಿ ಅಕ್ಕಿ ಇಟ್ಟಿದ್ದೀನಿ, ತೊಳೆದು ಒಲೆ ಮೇಲೆ ಇಟ್ಬಿಡ. ಭಾರತಿ, ಭಾರತಿ, ಇದೇನಿದು? ಕರೆದ್ರು ಕೇಳಿಸ್ದಿರೋ ಹಾಗೆ ಹೋಗ್ತಾ ಇದ್ದಾಳಲ್ಲ. ನೋಡಿದ್ರತೆ, ಇತ್ತೀಚೆಗೆ ಭಾರತಿ ಏನೇನೋ ಯೋಚನೆ ಮಾಡಿಕೊಂಡು ಯಾವುದೋ ಲೋಕದಲ್ಲಿ ಇರ್ತಾಳೆ. ನಾನು ಕೂಗಿದ್ರೆ ಮುಖ ಸಿಂಡ್ರಿಸ್ಕೊಂಡು ಹೋಗ್ತಾಳೆ. ಆದರೆ ತಪ್ಪು ತಿಳ್ಕೊಳ್ಳೋದು ಎಲ್ಲರೂ ನನ್ನ ಮೇಲೆ. ಅತ್ತೆ ಒಂದು ನಿಮಿಷ, ಅವಳೀಗ ಏನೋ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾಳೆ. ನೀವು ಇವಾಗ ಹೋದರೆ ಗಾಬರಿ ಆಗಿಬಿಡ್ತಾಳೆ. ಅದೂ ಅಲ್ಲದೆ ಬೇಜಾರಲ್ಲಿ ಬೇರೆ ಇದ್ದಾಳೆ. ನೀವು ಇವಾಗ ಹೋಗಿ ಮಾತಾಡ್ಸೋದಕ್ಕಿಂತ ಆಮೇಲೆ ಹೋದ್ರೆ ಒಳ್ಳೇದಲ್ವಾ? ದಿಢೀರಂತ ಯೋಚನೆ ಮಾಡೋವಂಥದ್ದು ಏನಾಗಿದೆ ಅವಳಿಗೆ? ತಲೆ ಮೇಲೆ ಆಕಾಶನೇ ಬಿದ್ದವಳಾಗಿ ಹೋಗ್ತಾ ಇದ್ದಾಳೆ. ಏನೇ ಆಗಲಿ, ಇಷ್ಟೊಂದು ಯೋಚನೆ ಒಳ್ಳೇದಲ್ಲ ಅತ್ತೆ. ಅದೂ ಅಲ್ಲದೆ ಇವಳಿಗೇನಿದೆ ಅಷ್ಟೊಂದು ಟೆನ್ಷನ್ನು? ನೀವು ಕರೆದ್ರೂ ಕೇಳಿಸ್ಕೊಳ್ಳದೆ ಹಾಗೆ ಹೋಗ್ತಿದ್ದಾಳೆ. ನೀವು ಒಂದ್ಸಲ ಕೂಗಿದ್ರೇ ಓಡ್ಕೊಂಡು ಬರಬೇಕು ಅಂತದ್ರಲ್ಲಿ ನೀವು ಎರಡೆರಡು ಸಲ ಕೂಗಿದ್ರೆ ಇವಳು ಕೇಳಿಸ್ಕೊಳ್ಳದೆ ಹಾಗೆ ಹೋಗ್ತಿದ್ದಾಳೆ. ಯಾರಾದರೂ ಗೆಸ್ಟ್ ಇದ್ದಾಗ ಇವಳು ಹೀಗೆ ಮಾಡಿದ್ದಿದ್ರೆ ಎಲ್ಲರೂ ಮುಂದೆ ಮುಖಕ್ಕೆ ಹೊಡೆದಾಗಿರ್ತಾ ಇತ್ತು. ಮನೋಜ, ಹೀಗೆ ಮಾಡ್ತಿದ್ಯಾ? ಮಾತಾಡ್ಸೋಣ ಅಂದ್ರೆ ಅದು ಆಗ್ತಿಲ್ಲ. ಮನೆಗ್ ಬಾ ಅಂತ ಕರೆದ್ರೆ ಗೊತ್ತಿಲ್ದೆ ಇರೋ ಹಾಗೆ ವರ್ತಿಸ್ತಿದ್ಯ. ಏನಾಯ್ತೋ ನಿನ್ಗೆ? ಹೇಗೋ ಸರಿ ಮಾಡೋದು ನಿನ್ನ, ಒಂದು ಅರ್ಥ ಆಗದೆ ಒದ್ದಾಡ್ತಾ ಇರೋದು ಕಾಣಿಸ್ತಿಲ್ವೇನೋ ನಿನ್ಗೆ? ಮನ್ಸನ್ನ ಯಾಕೋ ಕಲ್ ಮಾಡ್ಕೊಂಡಿದ್ಯಾ? ಮಾತಾಡು ಮನೋಜ, ಒಂದ್ಸಲ ಆದ್ರೂ ನನ್ ಜೊತೆ ಮಾತಾಡು.
ಸೋಗ.